ಎನ್ಎಂಗೆ ಸ್ವಾಗತ. ಟೋಲ್ ವಿರೋಧಿಸಿ ಅಕ್ಟೋಬರ್ 20ರಂದು ಬೀಚಗೊಂಡನಹಳ್ಳಿ ಟೋಲ್ ಬಳಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಹೊಸಕೋಟೆ ಚಿಂತಾಮಣಿ ರಾಜ್ಯ ಹೆದ್ದಾರಿಯ ರಸ್ತೆಯಲ್ಲಿ ಸುಂಕ ವಸೂಲಾತಿ ಕೇಂದ್ರ ನಿರ್ಮಾಣವನ್ನು ವಿರೋಧಿಸಿ ಅಕ್ಟೋಬರ್ 20ರಂದು ಶನಿವಾರ ಟೋಲ್ ನಿರ್ಮಾಣ ಮಾಡುತ್ತಿರುವ ಬೀಚಗೊಂಡನಹಳ್ಳಿ ಬಳಿ ಪ್ರತಿಭಟನೆ ನಡೆಸುತ್ತಿರುವುದಾಗಿ ಹಲವಾರು ಸಂಘಟನೆಗಳ ಪದಾಧಿಕಾರಿಗಳು ಹೇಳಿದರು. ನಗರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯುವಶಕ್ತಿಯ ನವೀನ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಅಧ್ಯಕ್ಷ ಅಗ್ರಹಾರ ಮೋಹನ್, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ರಮಣಾರೆಡ್ಡಿ, ಮಾನವ ಹಕ್ಕುಗಳ ಹೋರಾಟದ ಸಮಿತಿ ತಾಲೂಕು ಅಧ್ಯಕ್ಷ ಅಂಜನಿ ಶ್ರೀನಿವಾಸ್, ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ನಾಗದೇನಹಳ್ಳಿ ನಾರಾಯಣ ಸ್ವಾಮಿ, ರೈತ ಸಂಘದ ಮುಖಂಡರಾದ ಹುಸೇನ್ ಮತ್ತಿತರರು ಮಾತನಾಡಿದರು. ಪ್ರಸ್ತುತ ಎರಡು ಪಥದ ರಸ್ತೆಯನ್ನು ಮಾಡಿದ್ದರೆ ಹೊರತು ಈ ರಸ್ತೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಇದುವರೆಗೂ ಹಲವಾರು ಪ್ರಯಾಣಿಕರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೆಶಿಪ್ ಅಧಿಕಾರಿಗಳು ಏನು ಕ್ರಮ ಕೈಗೊಂಡಿದ್ದಾರೆ ಎಂದು ಬಹಿರಂಗಪಡಿಸಲಿ ಎಂದರು. ನಾಲ್ಕು ರಸ್ತೆ ಪಥ ಮಾಡಿ ರಸ್ತೆ ವಿಭಜಕವನ್ನು ಅಳವಡಿಸಿದ ನಂತರ ಟೋಲ್ ವಸೂಲಾತಿಗೆ ಅಭ್ಯಂತರವಿಲ್ಲ. ಆದರೆ ಎರಡು ಪಥ ರಸ್ತೆಯಲ್ಲಿ ಟೋಲ್ ವಸೂಲಾತಿ ಮಾಡುವುದರಲ್ಲಿ ಅರ್ಥವೇ ಇಲ್ಲವೆಂದ ಅವರು, ಅಷ್ಟಕ್ಕೂ ಟೋಲ್ ಅನ್ನು ನೆರೆಯ ಆಂಧ್ರಪ್ರದೇಶದ ಗಡಿಭಾಗದಲ್ಲಿ ಅಳವಡಿಸಬೇಕು, ಅದು ಬಿಟ್ಟು ನಮ್ಮ ಸ್ಥಳದಲ್ಲಿ ಕಾನೂನು ನಿಯಮಗಳನ್ನು ಮೀರಿ ಅಳವಡಿಸುತ್ತಿದ್ದು ಕೂಡಲೇ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದರು. ಟೋಲ್ ವಿರೋಧದ ಬಗ್ಗೆ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ನಡೆಸುವುದಾಗಿ ಹೇಳಿದ ಮುಖಂಡರು, ಟೋಲ್ನಿಂದ ಪ್ರತಿಯೊಬ್ಬರಿಗೂ ಸಮಸ್ಯೆಯಾಗುವುದರಿಂದ ಪ್ರತಿ ಹಳ್ಳಿ ಹಳ್ಳಿಯಿಂದ ಜನರು ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಅವರು ಕೋರಿದರು. ಕೆಶಿಪ್ ರಸ್ತೆ ಕಾಮಗಾರಿ ಕೈಗೊಳ್ಳುವಾಗ ಟೋಲ್ ಪ್ರಸ್ತಾಪವೇ ಇಲ್ಲ. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಕ್ಕೆ ಆದಾಯ ತಂದುಕೊಡಲು ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ವಸೂಲಾತಿಗೆ ತೀರ್ಮಾನ ಕೈಗೊಂಡಿದ್ದು ಜೆಡಿಎಸ್ ಸರ್ಕಾರ ಇದೀಗ ಚಾಲನೆ ದೊರಕಿಸಿದೆ ಎಂದರು. ಸರ್ಕಾರ ಯಾವುದೇ ಮಾನದಂಡಗಳನ್ನು ಅಳವಡಿಸದೆ ಬೀಚುಗೊಂಡನಹಳ್ಳಿ ಬಳಿ ಟೋಲ್ ನಿರ್ಮಾಣ ಮಾಡುತ್ತಿರುವುದು ಕಾನೂನುಬದ್ಧವಾಗಿಲ್ಲ. ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಟೋಲ್ ಸಂಗ್ರಹಕ್ಕೆ ಮುಂದಾಗದೆ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಮುಖಂಡರು ಆಗ್ರಹಿಸಿದರು. ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ಎಲ್ಲ ಇವತ್ತು ನಾವು ಇವರಿಗೆ ನಾವು ಸಾಥ್ ಕೊಡ್ತಾ ಇದ್ದೀವಿ.